ಹಿಂದೂ ಧರ್ಮವನ್ನು ಪೂಜೆ ಮಾಡ್ತಕ್ಕಂಥವ್ರು ಇರೋದೇ ಕಾಂಗ್ರೆಸ್ನಲ್ಲಿ ಹೆಚ್ಚು ಜನ. ರಾಮನ ಪೂಜೆ ಮಾಡೋರು ಇರೋದು ಕಾಂಗ್ರೆಸ್ನಲ್ಲಿ ಹೆಚ್ಚಿನ ಜನ. ರಾಮನ ಹೆಸರಿನಲ್ಲಿ ಓಟಿಗಾಗಿ ಅದನ್ನ ಬಂಡವಾಳ ಮಾಡ್ಕೊಂಡು ಮಾರ್ಕೆಟಿಂಗ್ ಮಾಡೋರು ಕಾಂಗ್ರೆಸ್ಸಿಗಿರಲ್ಲ. ಅದೇನದು ಹೃದಯದಲ್ಲಿ ಭಕ್ತಿ. ಈ ಆಂಜನೇಯ ಏನು ಶ್ರೀರಾಮನ ಇವನು ಏನು ಎದೆ ಸಿಡಿ ತೋರಿಸಿದಲ್ಲ ಭಕ್ತಿ, ಹಂಗೆ ಎಲ್ಲರಲ್ಲೂ ಕೂಡ ಎಲ್ಲ ಹೃದಯದಲ್ಲೂ ಕಾಂಗ್ರೆಸ್ಸಿಗರು ಯಾರು ಹೇಳಿದಾರೋ ಕೋಟ್ಯಾಂತರ ಜನ ಇದ್ದಾರಲ್ಲ ಅವ್ರ ಹೃದಯದಲ್ಲಿ ರಾಮ ಇದ್ದಾನೆ. ಅದರಿಂದ ನಾವು ರಾಮನ ವಿರೋಧಿಗಳಲ್ಲ, ಹಿಂದೂಗಳ ವಿರೋಧಿಗಳಲ್ಲ, ಮುಸ್ಲಿಮರ ಪರ ಇರ್ತಕ್ಕಂಥವ್ರು, ಹಿಂದೂಗಳ ಪರ ಇರ್ತಕ್ಕಂಥವ್ರು, ಎಲ್ಲ ಜಾತಿಯ ಧರ್ಮಗಳ ಪರವಾಗಿರ್ತಕ್ಕಂಥ ಒಂದೇ ಒಂದು ಪಕ್ಷ. ಅದು 138 ವರ್ಷಗಳ ಕಾಲ ಈ ರಾಜ್ಯವನ್ನು ಕಟ್ಟಿರುವಂಥ ಪಕ್ಷ, ಈ ರಾಜ್ಯವನ್ನು ಅಭಿವೃದ್ಧಿ ಮಾಡಿರುವಂಥ ಪಕ್ಷ, ಎಲ್ಲರಿಗೂ ಶಿಕ್ಷಣ ಕೊಟ್ಟಂಥ ಪಕ್ಷ, ಎಲ್ಲರಿಗೂ ಅನ್ನ ಕೊಟ್ಟಂಥ ಪಕ್ಷ, ಎಲ್ಲರಿಗೂ ಭೂಮಿ ಕೊಟ್ಟಂಥ ಪಕ್ಷ, ಎಲ್ಲರಿಗೂ ಮನೆ ಕೊಟ್ಟಂಥ ಪಕ್ಷ. ರೈಲ್ ಇರ್ಬೋದು, ವಿಮಾನ ಇರ್ಬೋದು, ಕರೆಂಟ್ ಇರ್ಬೋದು, ರಸ್ತೆಗಳಿರ್ಬೋದು, ಈ ಆಧುನಿಕ ಭಾರತವನ್ನು ನಿರ್ಮಾಣ ಮಾಡಿದ್ದು ಕಾಂಗ್ರೆಸ್ ಪಾರ್ಟಿ. ನಂತರ ಉಚ್ಚ ಬಿಡ್ರೆ ಅವನ ಬಗ್ಗೆ ಎಲ್ಲ ಮಾತಾಡಿ ಸುಮ್ಮನೆ ಅವನ್ನ ಇನ್ನೂ ಸ್ವಲ್ಪ ಪ್ರಚಾರ ಮಾಡೋಕ್ಕೆ ನಮ್ಗೆ ಇಷ್ಟ ಇಲ್ಲ. ಅಂದರೆ ರಾಜ್ಯದ ಮುಖ್ಯಮಂತ್ರಿ ವಿರುದ್ಧ ಮಾಡೋದು ಇಷ್ಟೇ ಹೇಳಿ. ನಾವು ಅವನ ಪುಚ್ಚ ಅಂತಂದ್ರೆ ಉಚ್ಚನ ಬಗ್ಗೆ ಯಾರು ಮಾತಾಡ್ತಾರ? ಹಾಂ, ಮಾತಾಡಿ ಬಂದರೆ ಅವನು ಇನ್ನೂ ಸ್ವಲ್ಪ ದೊಡ್ಡವನಾಗ್ತಾನೆ. ಅವನು ಬೆಳೆದ ಹಿನ್ನೆಲೆ ಸಂಸ್ಕೃತಿ ಅದಿರಬೇಕು, ಅದರಿಂದ ಆ ರೀತಿಯಾಗಿ ವರ್ತನೆ ಮಾಡ್ತಾನೆ. ನಾವು ಆ ರೀತಿ ಅಲ್ಲ, ನಾನು ಕೂಡ ಅವನು ಇವನು ಅನ್ನಬಾರ್ದು. ಏನು ಮಾಡೋದು, ಅವನಿಗೆ ಯಾವ ಭಾಷೆ ಬಳಸಿದ್ರು ಕೂಡ ಸಾಲದು ಸಿಕ್ಕಿದೆ. ಒಬ್ಬ ನಾಡಿನ ದೊರೆ ಮುಖ್ಯಮಂತ್ರಿ, ರಾಮರಾಜ್ಯದ ಕನಸನ್ನು ಅನಾವರಣ ಮಾಡಿ ಕಾರ್ಯರೂಪಕ್ಕೆ ತಂದು ಲಕ್ಷಾಂತರ ಬಡವರ ಕಣ್ಣೀರನ್ನು ಒರೆಸಿ ಅವರಿಗೆ ಆತ್ಮಸ್ಥೈರ್ಯವನ್ನು ಮೂಡಿಸ್ತಕ್ಕಂಥ ಒಬ್ಬ ಜನನಾಯಕ, ರಾಷ್ಟ್ರವೇ ಮೆಚ್ಚುವಂಥ ಮುಖ್ಯಮಂತ್ರಿ, ಆರ್ಥಿಕ ತಜ್ಞ ಸಿದ್ದರಾಮಯ್ಯ ಅವ್ರ ಬಗ್ಗೆ ಹಗುರವಾಗಿ ಮಾತಾಡ್ತಾರಲ್ಲ, ಅವನು ಮನುಷ್ಯನ ಯಾರ ಮನುಷ್ಯ ಅಂತಾರ? ಅದರಿಂದ ಅವನೊಬ್ಬ ಹುಚ್ಚ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.